ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಜಿಲ್ಲಾಡಳಿತದ ವಿರುದ್ಧ ಏಪ್ರಿಲ್ 18ರ ಚುನಾವಣೆಯನ್ನು ಬಹಿಷ್ಕರಿಸುವ ಜೊತೆಗೆ ಮತಕೇಂದ್ರದ ಬಳಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಕೃಷಿಕ ಸಮಾಜದ ಮುಖಂಡರು ಹೇಳಿದ್ದಾರೆ. ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಜಿಲ್ಲಾಡಳಿತದ ವಿರುದ್ದ ಜಿಲ್ಲೆಯ ರೈತರು ಚುನಾವಣೆಯನ್ನು ಬಹಿಷ್ಕರಿಸುವ ಜೊತೆಗೆ ಚುನಾವಣೆ ದಿನದಂದು ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿರುವುದಾಗಿ ಕೃಷಿಕ ಸಮಾಜದ ಮುಖಂಡರು ಹೇಳಿದ್ದಾರೆ. ಸಮಾಜದ ಜಿಲ್ಲಾ ಅಧ್ಯಕ್ಷ ಕೆಂಚನಹಳ್ಳಿ ಸುರೇಶ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಆರ್ ಸುಧೀಂದ್ರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಜಿಲ್ಲಾಡಳಿತ ವಿಫಲವಾಗಿರುವುದರಿಂದ ಪವರ್ಗ್ರಿಡ್ ಸಂಸ್ಥೆ ಮತ್ತು ಕೊಡ್ಲಿ ಸಂಸ್ಥೆಯಿಂದ ಅನ್ಯಾಯವಾಗಿದ್ದು ಇದಕ್ಕಾಗಿ ಬೇಸತ್ತು ರೈತರು ಕುಟುಂಬ ಸಮೇತ ಚುನಾವಣೆ ಬಹಿಷ್ಕರಿಸುತ್ತಿರುವುದಾಗಿ ಹೇಳಿದರು. ಏಪ್ರಿಲ್ 18ರಂದು ಮತದಾನ ದಿನದಂದು ಮತಕೇಂದ್ರದ 100 ಮೀಟರ್ ದೂರದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ತಿಳಿಸಿದರು. ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಮರಣ ನಂತರ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಸುಧೀಂದ್ರ ಹೇಳಿದ್ದಾರೆ. ಕಂಪನಿ ಹಿಡಿತದಲ್ಲಿಟ್ಕೊಂಡಲ್ಲೇ ಒಂದು ಸೂಕ್ತ ನಿರ್ವಹಣೆ ಮಾಡಿದಲ್ಲಿ ರೈತರಿಗೆ ಆಗ್ತಾರೋ ಅನ್ಯಾಯ ಇರುತ್ತೆ, ಮತ್ತೆ ಕಸ ವಿಲೇವಾರಿ ಘಟಕದಿಂದ ರೈತರುಗಳಿಗೆ ಆಗ್ತಿರೋ ಅನ್ಯಾಯಗಳ ಮತ್ತೆ ಅಲ್ಲಿನ ಸಮಸ್ಯೆಗಳಿರುತ್ತೆ, ಇವರು ಯಾವುದೇ ರೀತಿ ಕ್ರಮ ಜರುಗಿಸದಲ್ಲೇ ಇರೋದ್ರಿಂದ ನಾವು 2018 ಆಗಸ್ಟ್ ತಿಂಗಳಿನಲ್ಲೇ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದು. ಆ ದೂರಿನ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ರಾಜ್ಯ ಚುನಾವಣಾ ಆಯೋಗ ಎರಡು ವಿಚಾರವಾಗೂ ನಿರ್ದೇಶನ ನೀಡಿದೆ. ಆ ನಿರ್ದೇಶನದಲ್ಲಿ ಇವರು ಯಾವುದೂ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ನಾವು ಏಪ್ರಿಲ್ 18ರಂದು ನಡೀತಾ ಇರುವ ಚುನಾವಣೆಯನ್ನು ನಮ್ಮ ನಮ್ಮ ಮತಗಟ್ಟೆಗಳೇನಿದೆ ಅಲ್ಲಿಂದ 100 ಮೀಟರ್ ದೂರದಲ್ಲಿ ಕುಟುಂಬ ಸಮೇತವಾಗಿ ನಾವು ಆ ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಚುನಾವಣೆ ಮುಗಿದ ನಂತರ ಸರ್ಕಾರದ ಈ ಪ್ರಕ್ರಿಯೆಗಳು ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅಜ್ಜಗುಂಡನಹಳ್ಳಿ ಕಸ ವಿಲೇವಾರಿ ಘಟಕ ಅವೈಜ್ಞಾನಿಕವಾಗಿದ್ದು ದುರ್ವಾಸನೆಯಿಂದ ಕೂಡಿದೆ ಎಂದು ತಿಳಿಸಿದರು. ವೀರಣ್ಣ, ರಾಜಶೇಖರ್, ಗೋವಿಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಹಾಲಿ ಸಂಸದ ಎಸ್ ವಿ ಮುದ್ದನ್ಮೇಗೌಡರು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸೋಮವಾರ ನಾಮಪತ್ರ ಸಲ್ಲಿಸಲಿದ್ದಾರೆ. ಹಾಲಿ ಸಂಸದ ಎಸ್ ಪಿ ಮುದ್ದನ್ಮೇಗೌಡರು ತಮ್ಮ ಹಿತೈಷಿಗಳೊಂದಿಗೆ ಚರ್ಚಿಸಿ ಅಂತಿಮವಾಗಿ ಕಾಂಗ್ರೆಸ್ ಬಂಡಾಯವಾಗಿ ಸ್ಪರ್ಧಿಸಲು ತೀರ್ಮಾನಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಲು ಹಾಲಿ ಸಂಸದ ಎಸ್ ಪಿ ಮುದ್ದನ್ಮೇಗೌಡರು ಹರಸಾಹಸ ನಡೆಸಿದರೂ ಪ್ರಯೋಜನವಾಗಿಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬಿಟ್ಟುಕೊಡುವುದಿಲ್ಲ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಟ್ಟು ಹಿಡಿದಿದ್ದರಿಂದ ಮುದ್ದನ್ಮೇಗೌಡರು ಟಿಕೆಟ್ ಪಡೆಯಲು ಸಾಧ್ಯವಾಗದೆ ನಿರಾಸೆ ಪಡುವಂತಾಯಿತು. ದೇವೇಗೌಡರೇ ಮೈತ್ರಿ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮವಾರ ನಾಮಪತ್ರ ಸಲ್ಲಿಸಲಿದ್ದಾರೆ. ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ಮುದ್ದನ್ಮೇಗೌಡರು ಹೈಬೂರ್ನ ತಮ್ಮ ತೋಟದ ಮನೆಯಲ್ಲಿ ಹಿತೈಷಿಗಳ ಸಭೆ ಕರೆದು ಚರ್ಚಿಸಿದರು. ಈ ಸಂದರ್ಭದಲ್ಲಿ 100 ಮಂದಿ ಮೈತ್ರಿಯಿಂದ ಟಿಕೆಟ್ ದೊರೆಯದ ಕಾರಣ ನೀವು ಪಕ್ಷೇತರರಾಗಿ ಕಾಂಗ್ರೆಸ್ಗೆ ಸೇಡು ಹೊಡೆದು ಸ್ಪರ್ಧಿಸಿ ಎಂದು ಮುದ್ದನ್ಮೇಗೌಡರಿಗೆ ಸಲಹೆ ನೀಡಿದರು. ಸ್ಪರ್ಧಿಸುತ್ತಿರುವ ಮಾಜಿ ಪ್ರಧಾನಿಗೆ ಸೇಡು ಹೊಡೆಯಲು ಪಕ್ಷೇತರರಾಗಿ ಸ್ಪರ್ಧಿಸುವಂತೆ ಮಾಜಿ ಶಾಸಕ ಕೆಎನ್ ರಾಜನರವರ ಸಾಥ್ ನೀಡಿದರು. ಹಿತೈಷಿಗರು ಹಾಗೂ ಮಾಜಿ ಶಾಸಕರ ಸಲಹೆ ಮೇರೆಗೆ ಮುದ್ದನ್ಮೇಗೌಡರು ಸೋಮವಾರದಂದು ನಾಮಪತ್ರ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ನೀರನ್ನು ಮಿತವಾಗಿ ಬಳಸುವ ಹೊಣೆ ಪ್ರತಿಯೊಬ್ಬರ ಮೇಲಿದೆ ಎಂದು ನ್ಯಾಯಾಧೀಶ ಸರ್ವೋದಯ ಶೆಟ್ಟಿಗರ್ ಚಿಂತಾಮಣಿಯಲ್ಲಿ ಕರೆ ನೀಡಿದ್ದಾರೆ. ಮಾನವನಿಗೆ ನೀರು ಅಮೂಲ್ಯ ಜೀವದ್ರವ್ಯ ಆಗಿದ್ದು ಅದರ ಸಂರಕ್ಷಣೆ ಮತ್ತು ನಿಯಮಿತ ಬಳಕೆ ನಮ್ಮೆಲ್ಲರ ಹೊಣೆಯಾಗಿದೆ. ಹಣಕ್ಕಿಂತ ಮಿಗಿಲಾಗಿ ನೀರು ಸಂರಕ್ಷಣೆ ಮಾಡುವುದು ನಮ್ಮ ಮೂಲ ಕರ್ತವ್ಯ ಎಂದು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಸರ್ವೋದಯ ಶೆಟ್ಟಿಗರ್ ತಿಳಿಸಿದರು. ಚಿಂತಾಮಣಿಯಲ್ಲಿ ವಿಶ್ವ ಜಿಲ್ಲಾ ದಿನಾಚರಣೆಯ ಅಂಗವಾಗಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಇವರ ಸಂಯುತಾಶ್ರಯದಲ್ಲಿ ಶುಕ್ರವಾರ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜಿಲ್ಲಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನೀರನ್ನು ಮಿತವಾಗಿ ಬಳಸಿದರೆ ಮುಂದಿನ ದಿನಗಳಲ್ಲಿ ನೀರಿಗಾಗಿಯೇ ಯುದ್ಧ ಮಾಡುವಂತಹ ಪರಿಸ್ಥಿತಿ ಎದುರಾಗಲಿದೆ. ನೀರು ವಿಶೇಷವಾದ ವಸ್ತು, ನೀರನ್ನು ಜೀವಜಲ ಎಂತವೆ. ನೀರು ದೇವರು ಕೊಟ್ಟ ಕಾಣಿಕೆ, ಈ ಅಮೂಲ್ಯ ದ್ರವ್ಯ ಕಾಪಾಡುವುದು ಎಲ್ಲರ ಹೊಣೆ. ಮಾನವನ ದುರಾಸೆಗೆ ಇಂದು ಪ್ರಕೃತಿ ಮತ್ತು ನೀರಿನ ದುರ್ಬಳಕೆಯಿಂದ ಜೀವ ಸಂಪನ್ಮೂಲ ನಾಶವಾಗುತ್ತಿದೆ. ಗಾಳಿ ನೀರು ಪ್ರಕೃತಿಯನ್ನು ಕಾಪಾಡುವಲ್ಲಿ ಮಾನವ ಸಂಕುಲ ಮುಂದಾಗಬೇಕೆಂದು ಸಲಹೆ ನೀಡಿದರು.
ಹಿರಿಯ ವಕೀಲ ಎಸ್ ರಾಜಾರಾಮ್ ಮಾತನಾಡಿ, ಜಲ ಸಂರಕ್ಷಣೆ ಜೀವ ಸಂರಕ್ಷಣೆ ಜೀವ ಪ್ರಪಂಚಕ್ಕೆ ಮುಖ್ಯವಾಗಿ ಬೇಕಾದದ್ದು. ನೀರು ನಾವು ನಿತ್ಯ ಉಪಯೋಗಿಸುವ ಸಂಪನ್ಮೂಲ. ಗಾಳಿ ಆಹಾರ ಹಾಗೂ ನೀರಿಲ್ಲದೆ ಬದುಕಲಾರೆವು. ಈ ನೀರು ಎಂಬ ವಸ್ತು ಭೂಮಿಯ ಮೇಲೆ ಇಲ್ಲದಿದ್ದರೆ ಜೀವ ಜಗತ್ತು ಜೀವಿಸಲು ಸಾಧ್ಯವಿರುತ್ತಿರಲಿಲ್ಲ. ಭೂಮಿಯ ಮುಖಾಲುಭಾಗ ನೀರಿನಿಂದ ಆವರಿಸಿದ್ರೂ ಸಹ ಈಗ ಜಗತ್ತಿನಾದ್ಯಂತ ನೀರಿನ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮಾನವನು ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಜಲ ಸಂಪನ್ಮೂಲಗಳನ್ನು ಪರಿಸರವನ್ನು ನಾಶ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಜಲ ದಿನಾಚರಣೆಯ ಜೊತೆಗೆ ಆಮ್ಲಜನಕ ದಿನಾಚರಣೆ, ಆಹಾರ ದಿನಾಚರಣೆ, ಬೆಳಕು ದಿನಾಚರಣೆಯನ್ನು ಆಚರಿಸಬೇಕಾದಂತಹ ಸನ್ನಿವೇಶಗಳು ಉದ್ಭವವಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿ ಜೀವನನೇ ಪ್ರಾರಂಭ ಆಗ್ತಾ ಇರಲಿಲ್ಲ ಅನ್ನೋದು ಖಾತ್ರಿ. ಆ ನದಿಗಳು ಇದ್ದುದಕ್ಕೆ ಇಲ್ಲಿ ಜೀವನ ಸ್ಟಾರ್ಟ್ ಆಗಿದೆ, ಇಷ್ಟೊಂದು ಅಭಿವೃದ್ಧಿ ಆಗಿದೆ. ಆದರೆ ಸಡನ್ ಆಗಿ ನೀರೇ ಇಲ್ಲ ಯಾಕೆ? ಆ ಕಾರಣ ಯಾಕೆ? ಅದಕ್ಕನ್ನು ಪ್ರಾಣಿಗಳು ಪಕ್ಷಿಗಳಿಗೂ ನೀರು ಬೇಕು, ಮನುಷ್ಯರಿಗೂ ಬೇಕು. ಆದರೆ ಪ್ರಾಣಿ ಪಕ್ಷಿಗಳು ಈ ಥರ ನೀರು ಬರದೇ ಇರೋ ಥರ, ಮಳೆ ಬರದೇ ಇರೋ ಥರ ಅವ್ರದ್ದು ಕೈ ಒಂದು ಚೂರು ಅವರ ಪಾತ್ರ ಇಲ್ಲ. ಮನುಷ್ಯರ ಪಾತ್ರನೇ ಇರೋದು. ಮರಗಳನ್ನು ಕಡಿಯಲಿಕ್ಕೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಗಲಿಲ್ಲ. ಮನುಷ್ಯರೇ ಮಾಡಿದ್ದು, ಮನುಷ್ಯರೇ ಕೈಗಾರಿಕೆಗಳನ್ನು ಮಾಡಿ ಅದೇನು ಕಾನೂನು ಪ್ರಕಾರ ರೂಲ್ಸ್ ಇದೆಯೋ ಅದರ ಪ್ರಕಾರ ನಾವು ಅದನ್ನು ಅನುಸರಿಸದೆ ಎಲ್ಲ ಪರಿಸರವನ್ನು ಹಾಳು ಮಾಡಿ ನಮ್ಮ ಸ್ವಾರ್ಥದಿಂದ ಮಳೆ ಏನು ಯಾವುದು ಸಹಜವಾದ ಮಳೆಯೋ ಇದೊಂದು ನೀವು ಒಂದು 20-25 ವರ್ಷದ ಹಿಂದೆ ನೀರಿನ ಬಗ್ಗೆನೂ ಒಂದು ಏನು ಜಲ ನೀರು ಏನು ವಿಶ್ವ ಜಲ ದಿನಾಚರಣೆ. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಎಂ ರಾಜಶೇಖರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಚ್ ಎ ಸಾತ್ವಿಕ, ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಉಪಾಧ್ಯಕ್ಷ ಈಶ್ವರಗೌಡ ಸೇರಿದಂತೆ ನ್ಯಾಯವಾದಿಗಳು ಭಾಗಿಯಾಗಿದ್ದರು. 10 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ರಿಪಬ್ಲಿಕ್ ಪಾರ್ಟಿಯಿಂದ ಸ್ಪರ್ಧಿಸುತ್ತಿದ್ದಾರೆಂದು ಪಕ್ಷದ ರಾಜ್ಯಾಧ್ಯಕ್ಷ ಜಿಗಣಿ ಶಂಕರ್ ತಿಳಿಸಿದ್ದಾರೆ. ತುಮಕೂರು ಸೇರಿದಂತೆ ರಾಜ್ಯದ 10 ಲೋಕಸಭಾ ಕ್ಷೇತ್ರಗಳಿಗೆ ತಮ್ಮ ಪಕ್ಷದಿಂದ ಬಿ ಫಾರಂ ನೀಡಲಾಗಿದೆ ಎಂದು ಕರ್ನಾಟಕ ರಿಪಬ್ಲಿಕ್ ಪಾರ್ಟಿಯ ರಾಜ್ಯಾಧ್ಯಕ್ಷ ಜಗಣಿ ಶಂಕರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಗಣಿ ಶಂಕರ್ ಅವರು, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸುಲ್ತಾನ್ ಷರೀಫ್ ರವರಿಗೆ ಪಕ್ಷದಿಂದ ಟಿಕೆಟ್ ನೀಡಲಾಗಿದ್ದು ಸೋಮವಾರ ನಾಮಪತ್ರ ಸಲ್ಲಿಸಲಿದ್ದಾರೆಂದು ಹೇಳಿದರು. ತಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇದರಲ್ಲಿ 4 ಮುಸ್ಲಿಮರು, 1 ಒಬಿಸಿ ಸೇರಿದಂತೆ ವಿವಿಧ ಸಮುದಾಯವನ್ನು ಗುರುತಿಸಲಾಗಿದೆ ಎಂದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಮುಸ್ಲಿಮರಿಗೆ ಟಿಕೆಟ್ ನೀಡಿಲ್ಲವೆಂದು ಜಗಣಿ ಶಂಕರ್ ದೂರಿದರು. ಕಣಕ್ಕಿಳಿಸಿದ ನಾವು ಒಟ್ಟು 10 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ವಿ. ಅದರಲ್ಲಿ ನಾವು 4 ಮುಸಲ್ಮಾನರಿಗೆ ಕೊಡ್ತೇವೆ. ಇನ್ನು ಉಳಿದಂತದ್ದು 1 ಒಬಿಸಿ, ಇನ್ನು ಮಿಕ್ಕಂತವು ರಿಸರ್ವ್ ಕ್ಷೇತ್ರಗಳು ಮತ್ತು SC/ST ಕೊಡ್ತೇವೆ. ಒಂದು ಹೊಸ ಕೆಮಿಸ್ಟ್ರಿಯನ್ನು ಪ್ರಾರಂಭ ಮಾಡಿದ್ವಿ. ಈ ಸಮಾಜದ ಮತ್ತು ಪ್ರತಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ ಮತದಾರ ಇರ್ತಕ್ಕಂಥವರು ಮುಸಲ್ಮಾನರು ಮತ್ತು ದಲಿತ, ಅದರ ನಂತರ ಉಳಿದಂತಹ ಆಯಾ ಸ್ಥಳೀಯ ಸಮುದಾಯಗಳಿಂದ. ಆದರೆ ಈ ಸಮುದಾಯಗಳು ಈ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ವಂಚಿತವಾಗಿದೆ. ಮೀಸಲಾತಿ ಇರೋದ್ರಿಂದಾಗಿ SC/ST ಸಿಗ್ತಾರೆ. ಆದರೆ ಮುಸ್ಲಿಮರಿಗೆ ಬಹುತೇಕ ಕ್ಷೇತ್ರಗಳಲ್ಲಿ ಅವರು 2ನೇ ಪ್ಲೇಸ್ ಅಲ್ಲಿದ್ದರು. ಅವರಿಗೆ ಅವರ ಜನಸಂಖ್ಯೆ ಆಧಾರಿತವಾಗಿ ಅವರಿಗೆ ಎಷ್ಟು ಸ್ಥಾನಗಳು ಸಿಗಬೇಕಾಗಿತ್ತು ಅದು ಸಿಗ್ತಾರೆ. ಆದರೆ ದುರಂತ ಅಂದರೆ ಯಾರು ಇದನ್ನು ಅನುಷ್ಠಾನಗೊಳಿಸಿದ್ವೋ, ಯಾರ ಜೊತೆ ಕೊಡ್ತಾ ಇದ್ವೋ ಅವ್ರ ಜೊತೆ ಆ ಸಮುದಾಯ ಇದೆ. ಈಗ ಉದಾಹರಣೆಗೆ ಜೆಡಿಎಸ್ ನಮ್ಮ ಸೆಕ್ಯುಲರ್ ಪಾರ್ಟಿ ಅಂತ ಈಗ ಅವ್ರ ಜೊತೆ ಇದೆ. ಆದರೆ ಸೆಕ್ಯುಲರ್ ಪಾರ್ಟಿಲಿ ಅವ್ರು ಕೇಳಿದ್ರು 8 ಕ್ಷೇತ್ರದಲ್ಲಿ. ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು ಕೆಲವು ಕ್ಷೇತ್ರದ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡಿದರು. ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭ್ಯರ್ಥಿಗಳು ಪಾಲ್ಗೊಂಡಿದ್ದರು. ಮಾರಿಷಸ್ನ 6 ಕ್ರೀಡಾಪಟುಗಳಿಗೆ ತುಮಕೂರಿನಲ್ಲಿ ಸ್ಥಳೀಯ ಕ್ರೀಡಾಪಟುಗಳ ಸಹಕಾರದೊಂದಿಗೆ ಕಬಡ್ಡಿ ತರಬೇತುದಾರ ಇಸ್ಮೇಲ್ ರವರು ಕಬಡ್ಡಿಯನ್ನು ಕಲಿಸಲು ಮುಂದಾಗಿದ್ದಾರೆ. ಮಾರಿಷನ್ನ 6 ಕ್ರೀಡಾಪಟುಗಳಿಗೆ ತುಮಕೂರಿನಲ್ಲಿ ಕಬಡ್ಡಿ ಕ್ರೀಡೆಯನ್ನು ಕಲಿಸಲು ಮುಂದಾಗಿದ್ದಾರೆ. ತುಮಕೂರಿನ ಜಿಲ್ಲಾ ಯುವ ಜನಸೇವಾ ಮತ್ತು ಕ್ರೀಡಾ ಇಲಾಖೆಯ ಕಬಡ್ಡಿ ತರಬೇತುದಾರರಾದ ಮೊಹಮ್ಮದ್ ಇಸ್ಮೇಲ್ ಅವರು ಮಾರಿಷಸ್ 6 ಕ್ರೀಡಾಪಟುಗಳನ್ನು ಆಹ್ವಾನಿಸಿ ಅವರಿಗೆ ಸ್ಥಳೀಯ ಕ್ರೀಡಾಪಟುಗಳ ಸಹಕಾರದೊಂದಿಗೆ ಕಬಡ್ಡಿಯನ್ನು ಕಲಿಸಲು ಮುಂದಾಗಿದ್ದಾರೆ. ಒಂದು ವಾರಗಳ ಕಾಲ ತರಬೇತಿ ನೀಡಲು ಮುಂದಾಗಿರುವ ಇಸ್ಮೇಲ್ ರವರು ಈಗಾಗಲೇ 4 ದಿನಗಳ ಕಾಲ ತರಬೇತಿ ನೀಡಿದ್ದು ಮಾರಿಷನ್ ಕ್ರೀಡಾಪಟುಗಳು ಕಬಡ್ಡಿ ಆಟ ಮುಕ್ಕಾಲು ಭಾಗ ಕಲಿತಿದ್ದು ಸ್ಥಳೀಯ ಕ್ರೀಡಾಪಟುಗಳೊಂದಿಗೆ ನಿರ್ಭೀತಿಯಿಂದ ಆಡಲು ತೊಡಗಿದ್ದಾರೆ. 1918 ಕಬಡ್ಡಿ ಕ್ರೀಡೆ ಆರಂಭವಾಗಿದ್ದು ಈಗಾಗಲೇ ಈ ಕ್ರೀಡೆ ಆರಂಭವಾಗಿ 100 ವರ್ಷ ಆಗಿದ್ದು ಇದನ್ನು ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಸೇರಿಸಲು ಎಲ್ಲ ರೀತಿಯ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಇಸ್ಮೇಲ್ ರವರು ತಿಳಿಸಿದರು. ಮಲೇಷಿಯಾದಲ್ಲಿ ನಡೆಯುವ ವಿಶ್ವಕಪ್ ಕ್ರೀಡಾಕೂಟದಲ್ಲಿ ಕಬಡ್ಡಿ ಕ್ರೀಡೆ ಸಹ ಇದ್ದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಕಬಡ್ಡಿಗೆ ಹೆಚ್ಚಿನ ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು.
ಮರುಷ್ನ ಈ ಕ್ರೀಡಾಪಟುಗಳನ್ನು ಸ್ಥಳೀಯ ಕ್ರೀಡಾಪಟುಗಳ ಕ್ಲಬ್ ವತಿಯಿಂದ ಶಾಲು ಹೊದಿಸಿ ಗೌರವಿಸಲಾಯಿತು. ಇದೇ ವೇಳೆ ಇಸ್ಮಾಯಿಲ್ ಮತ್ತು ಅವರ ಗುರು ನಾಗರಾಜ್ ರವರನ್ನು ಗೌರವಿಸಲಾಯಿತು. ರಾಕ್ ಲೈನ್ ರವಿಕುಮಾರ್, ಪೊಲೀಸರಾದ ಮುನಾವರ್, ಸೈಮನ್, ಈಶ್ವರ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಕೈವಾರದಲ್ಲಿ ಶಿವಯೋಗಿ ನಾರಾಯಣ ತಾತಯ್ಯನವರ ರಥೋತ್ಸವ ಶ್ರದ್ದಾಭಕ್ತಿಯಿಂದ ನಡೆಯಿತು. ತ್ರಿಕಾಲಜ್ಞಾನಿ ವರಕವಿ ಸದ್ಗುರು ಶ್ರೀಯೋಗಿ ನಾರಾಯಣ ಯತೀಂದ್ರ ತಾತಯ್ಯನವರ ರಥೋತ್ಸವವನ್ನು ಶ್ರದ್ದಾಭಕ್ತಿಗಳಿಂದ ಆಚರಿಸಲಾಯಿತು. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸದ್ಗುರು ತಾತಯ್ಯನವರ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವದ ಅಂಗವಾಗಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಮೂಲ ಬೃಂದಾವನವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಸದ್ಗುರುಗಳ ಉತ್ಸವ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಮತ್ತು ವೇದಘೋಷಗಳೊಂದಿಗೆ ಅಷ್ಟವಧಾನ ಸೇವೆ ಸಮರ್ಪಿಸಲಾಯಿತು. ನಂತರ ಸದ್ಗುರುಗಳಿಗೆ ಮಹಾಮಂಗಳಾರತಿಯನ್ನು ಏರ್ಪಡಿಸಲಾಗಿತ್ತು. ಪೂಜಾ ಕೈಂಕರ್ಯದಲ್ಲಿ ಧರ್ಮಾಧಿಕಾರಿ ಡಾ ಎಂ ಆರ್ ಜಯರಾಮ್ ದಂಪತಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಾಥ ಸುಧಾರಸ ಸಂಕೀರ್ತನಾ ಯೋಜನೆಯ ಸಂಚಾಲಕ ವನರಾಶಿ ಬಾಲಕೃಷ್ಣ ಭಾಗವತರವರು ಸಂಕೀರ್ತನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಭಕ್ತರು ಸಾಮೂಹಿಕ ಭಜನೆಯಲ್ಲಿ ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ಕೈವಾರ, ಕಾಡು ಮಲ್ಲೇಶ್ವರ, ಕೈಲಾಸಗಿರಿ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಲಾಯಿತು. ಬೇಸಿಗೆ ಆರಂಭವಾದ ಹಿನ್ನೆಲೆಯಲ್ಲಿ ನೀರು ಆಹಾರ ಇಲ್ಲದೆ ನರಳುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ಮಾನವೀಯ ದೃಷ್ಟಿಯಿಂದ ಐಕಾನ್ ಗ್ರೂಪ್ನ ಸದಸ್ಯರು ನೀರು ಮತ್ತು ಆಹಾರ ನೀಡುವ ಕಾರ್ಯ ಮಾಡುತ್ತಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ, ಕಾಡು ಮಲ್ಲೇಶ್ವರ, ಕೈಲಾಸಗಿರಿ ಅರಣ್ಯದಲ್ಲಿ ಕೆಲ ಮರಗಳಿಗೆ ಮರಳಲ್ಲಿ ಸರ್ವ ಜೀವಿಗಳಿಗೂ ಸಮಬಾಳು ಎನ್ನುವ ಪರಿಸರ ಸಂರಕ್ಷಣಾ ಘೋಷಣೆಗಳೊಂದಿಗೆ ಪಕ್ಷಿ ಪ್ರಾಣಿಗಳಿಗೆ ಬೇಕಾದ ಆಹಾರ ನೀರಿನ ವ್ಯವಸ್ಥೆ ಕಲ್ಪಿಸುವ ಅಭಿಯಾನಕ್ಕೆ ಐಕಾನ್ ವೇದಿಕೆಯ ಅಧ್ಯಕ್ಷ ಕರಾಟೆ ಅರ್ಜುನ್ ಚಾಲನೆ ನೀಡಿದರು. ಸುಡುವ ಬಿಸಿಲಿಗೆ ತತ್ತರಿಸಿ ಸಾಯುತ್ತಿದ್ದ ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಸರ್ಕಾರ ಯಾವುದೇ ರೀತಿಯ ರಕ್ಷಣಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷಿಸಿದ್ದು ಮುಂದಿನ ದಿನಗಳಲ್ಲಿ ಕಾಡು ಪ್ರಾಣಿ ಪಕ್ಷಿಗಳನ್ನ ಗ್ರಾಫಿಕ್ ಮತ್ತು ಫೋಟೋಗಳಲ್ಲಿ ಕಾಣುವ ದುಸ್ಥಿತಿ ಎದುರಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬೇಸಿಗೆಯಲ್ಲಿ ಜನರೇ ನೀರಿಗಾಗಿ ಪರದಾಡುತ್ತಿದ್ದಾರೆ. ಆದರೆ ಜನರ ಸಮಸ್ಯೆ ಹೇಳಿಕೊಳ್ಳಲು ಜನರಿಗೆ ಮಾತು ಬರುತ್ತ, ಆದರೆ ಪ್ರಾಣಿ ಪಕ್ಷಿಗಳು ಯಾರ ಬಳಿ ಹೇಳಿಕೊಳ್ತವ? ಆದ್ದರಿಂದ ಸರ್ವ ಬುದ್ದಿಯುಳ್ಳ ಮಾನವರು ಪ್ರಾಣಿಗಳ ರಕ್ಷಣೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಚಂದ್ರಶೇಖರ್, ಅವಿನಾಶ್, ನವೀನ್, ಲೋಕೇಶ್ ಇತರರು ಇದ್ದರು. ನೀತಿ ಸಂಹಿತೆ ಲೆಕ್ಕಿಸದೆ ಫೇಸ್ಬುಕ್ನಲ್ಲಿ ಹೇಳಿಕೆ ಹಾಕುತ್ತಿದ್ದವರನ್ನ ಚಿಂತಾಮಣಿಯಲ್ಲಿ ಬಂಧಿಸಲಾಗಿದೆ. 2009 ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಲೆಕ್ಕಿಸದೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಖಾತೆಯಲ್ಲಿ ಅವಹೇಳನಕಾರಿ ಹೇಳಿಕೆ ಪೋಸ್ಟ್ ಮಾಡಿದ ಯುವಕರ ವಿರುದ್ದ ದೂರು ದಾಖಲಾಗಿ ಜೈಲು ಸೇರಿದ ಘಟನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನೀತಿ ಸಂಹಿತೆ ಉಲ್ಲಂಘಿಸಿ ಜೈಲು ಸೇರಿದ ಯುವಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂಸಿ ಸುಧಾಕರ್ ಬೆಂಬಲಿಗರಾಗಿದ್ದು ತಾಲೂಕಿನ ಸಂತೇಕಲ್ ಹಳ್ಳಿಯ ಶಶಿಗೌಡ ಮತ್ತು ಮಡಿಕೇರಿ ಗ್ರಾಮದ ಸುನೀಲ್ ರೆಡ್ಡಿ ಎಂದು ತಿಳಿದುಬಂದಿದೆ. ಇವರ ವಿರುದ್ಧ ಚಿಂತಾಮಣಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಂತೇಕಲ್ ಹಳ್ಳಿ ಅನಾಮತುಲ್ಲಾ ದೂರು ನೀಡಿದ್ದಾರೆ. ಫೇಸ್ಬುಕ್ ಖಾತೆಯಲ್ಲಿ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ದ ಅವಹೇಳನಕಾರಿಯಾಗಿ ಬರಹಗಳನ್ನು ಪೋಸ್ಟ್ ಮಾಡಿ ಅವರ ಘನತೆಗೆ ಧಕ್ಕೆ ಬರುವಂತಹ ಶಬ್ದ ಬಳಕೆ ಮಾಡಿ ಕೆಎಚ್ ಮುನಿಯಪ್ಪ ಅವರು 420 ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇತ್ಯಾದಿ ಕಡೆ ಅಕ್ರಮವಾಗಿ ಭೂಮಿ ಪಡೆದು ಸಾವಿರಾರು ಎಕರೆಗೆ ಒಡೆಯನಾಗಿದ್ದಾನೆಂದು ಸುನೀಲ್ ರೆಡ್ಡಿ ಫೇಸ್ಬುಕ್ನಲ್ಲಿ ಮತ್ತು ಶಶಿಗೌಡ ಫೇಸ್ಬುಕ್ನಲ್ಲಿ ಬರೆದು ಕೆಎಚ್ ಮುನಿಯಪ್ಪರವರ ತೇಜೋವಧೆ ಮಾಡಿದ್ದಾರೆ. ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನು ಪೋಸ್ಟ್ ಮಾಡಿರುವ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ದ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ನಾಯಕರೇ ಇಲ್ಲದ ಮಹಾಗಠಬಂಧನ್ ಕಿಚಡಿ ಪಾರ್ಟಿಯಾಗಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡ ವ್ಯಂಗ್ಯ ಮಾಡಿದ್ದಾರೆ. ಕೇಂದ್ರದಲ್ಲಿ 21 ಪಾರ್ಟಿ ಸೇರಿಕೊಂಡು ಮೋದಿ ವಿರುದ್ದ ಮಹಾಗಠಬಂಧನ್ ಮಾಡಿಕೊಂಡಿದ್ದು ಇದಕ್ಕೆ ಯಾರೂ ನಾಯಕರಿಲ್ಲ. ನಾಯಕರೇ ಇಲ್ಲದಂತಹ ಮಹಾಗಠಬಂಧನ್ ಕಿಚಡಿ ಪಾರ್ಟಿಯಾಗಿದ್ದು ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿರವರು ಮಾಡಿರುವ ಹಲವು ಅಭಿವೃದ್ದಿ ಕಾರ್ಯಗಳಿಂದ ದೇಶದೆಲ್ಲೆಡೆ ಮೋದಿಯಲ್ಲೇ ಬೀಸುತ್ತಿದ್ದು ಈ ಬಾರಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಲಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ತನಗೆ ಜನತೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಹೊಸಕೋಟೆ ಮಾಜಿ ಶಾಸಕ ಬಿಎನ್ ಬಚ್ಚೇಗೌಡರಿಗೆ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಲು ಟಿಕೆಟ್ ಈಗಾಗಲೇ ಘೋಷಣೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಬಚ್ಚೇಗೌಡರು ನಾಮಪತ್ರ ಸಲ್ಲಿಸಲು ದಿನಾಂಕ ನಿಗದಿ ಮಾಡಿ ಪವಿತ್ರ ದೇವಸ್ಥಾನಗಳ ದರ್ಶನ ಮಾಡಲು ಮುಂದಾಗಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರದ ಶಿವಯೋಗಿ ತಾತಯ್ಯನವರ ದೇವಾಲಯಕ್ಕೆ ತೆರಳಿ ತಾತಯ್ಯನವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು ದೇಶಾದ್ಯಂತ ಈ ಬಾರಿ ಮೋದಿಯಲ್ಲೇ ಬೀಸುತ್ತಿದ್ದು ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ಜನತೆ ಮುಂದಾಗಿದ್ದು ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೇರುವುದರಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಜನತೆ ನನಗೆ ಆಶೀರ್ವಾದ ಮಾಡಿ ಗೆಲ್ಲಿಸಲಿದ್ದಾರೆ ಎಂದರು. ಬರಗಾಲ ಅಂದ್ರೆ ಕಣ್ಣಲ್ಲಿ ನೀರು ಬರುವಂತ ಬರಗಾಲ. ಕುಡಿಯುವ ನೀರಿಗೆ ಇವತ್ತು 1700 ಅಡಿ ಚಿಂತಾಮಣಿನಲ್ಲಿ ಹೋಗಿದ್ದಾರೆ.
1700 feet. ಇವತ್ತು 1500 feet ಹೋದ್ರೂ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ. ಎತ್ತಿನ ಹೊಳೆ ಅಂತ ಹೇಳ್ಕೊಂಡೇ ಇದ್ದಾರೆ. ಪ್ರತಿ ಚುನಾವಣೆ ಬಂದರೆ ಎತ್ತಿನ ಹೊಳೆ ಜ್ಞಾಪಕ ಬರ್ತದೆ ಅವರು, ಮತ್ತೆ ಎತ್ತಿನ ಹೊಳೆ ಜ್ಞಾಪಕ ಬರಲ್ಲ, ಮರೆತು ಬಿಡ್ತಾರೆ. ಎತ್ತಿನ ಹೊಳೆ ಯೋಜನೆ ಕೊಟ್ಟಿದ್ದು ನಾವೇನೆ 8,000 crore 9,000 crore. ಮುಖಂಡರಾದ ದಳಗವಾರ ಪ್ರತಾಪ್, ಸುರೇಶ್, ಸತೀಶ್ ಗೌಡ ಇತರರು ಇದ್ದರು. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ವೆಂಕಟರೆಡ್ಡಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ವೆಂಕಟರೆಡ್ಡಿ ನಾಮಪತ್ರ ಸಲ್ಲಿಸಿದ್ರು. ಕೋಲಾರ ಲೋಕಸಭಾ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿದ್ದು ಮೊದಲ ಬಾರಿಗೆ ವೆಂಕಟರೆಡ್ಡಿ ನಾಮಪತ್ರ ಸಲ್ಲಿಸಿದ್ದಾರೆ. ಶ್ರೀನಿವಾಸಪುರ ಮೂಲದ ವೆಂಕಟರೆಡ್ಡಿ ಬೋವಿ ಸಮುದಾಯಕ್ಕೆ ಸೇರಿದ್ದು ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿಯುತ್ತಿದ್ದಾರೆ. ಹಾಲಿ ಸಂಸದ ಮುನಿಯಪ್ಪರ ಶೂನ್ಯ ಸಾಧನೆಯೇ ನಮಗೆ ಜಯದ ಮೆಟ್ಟಿಲಾಗಲಿದೆ. ಜಿಲ್ಲೆಯಲ್ಲಿ ಸತತವಾಗಿ 7 ಬಾರಿ ಆಯ್ಕೆಯಾದಾಗ ಹೆಚ್ಚು ಮುನಿಯಪ್ಪ ಜಿಲ್ಲೆಯ ನೀರಾವರಿ ಸಮಸ್ಯೆ, ಉದ್ಯೋಗ ಸಮಸ್ಯೆ ಸೇರಿದಂತೆ ಯಾವಂತೂ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ಈ ಎಲ್ಲ ಅಂಶಗಳು ಹಾಗೂ ಸ್ಥಳೀಯವಾಗಿ ತಾವು ಮಾಡಿಕೊಂಡು ಬಂದಿರುವ ಸೇವೆಗಳೇ ನಮಗೆ ಶ್ರೀರಕ್ಷೆಯಾಗಲಿದ್ದು ಜನ ತಮ್ಮನ್ನ ಬೆಂಬಲಿಸುತ್ತಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಕೋಲಾರು ಜಿಲ್ಲೆಯಲ್ಲಿ ನ್ಯಾಷನಲ್ ಪಾರ್ಟಿ ಬಂದು 50 ವರ್ಷದಿಂದ ಗೆಲ್ಲಿಸ್ತಾ ಇದ್ದಾರೆ. ನಮ್ಮ ಕೋಲಾರ ಜನತೆ ಗೆಲ್ಲಿಸಿದ್ರು ಯಾವುದೇ ನಮ್ಮ ಯೂತ್ಗರಿಗೆ ಉದ್ಯೋಗದ ಅವಕಾಶ ಮಾಡಿಕೊಟ್ಟಿಲ್ಲ. ಅದರಿಂದ ಎಲ್ಲ ಬಡ ಜನಗರಿದ್ದಾರೆ, ಯಾವುದೇ ನೀರಾವರಿ ಯೋಜನೆ ತಲುಪಿಸೋಕ್ಕಾಗಲಿಲ್ಲ. ಅದರಿಂದ ನಾವು ಇಂಡಿಪೆಂಡೆಂಟ್ ಆಗಿ ಹಾಕಿ ಏನೋ ಒಂದು ಜನಕ್ಕೆ ಒಂದು ನಮ್ಮ ಜನ ಆಶೀರ್ವಾದ ತಗೊಂಡು ಜನಕ್ಕೆ ಒಂದು ಏನೋ ಒಂದು ಮಾಡಬೇಕಂತ ಒಂದು ಉದ್ದೇಶದಿಂದ ಇವತ್ತು ನಾವು ಚಿಂತಾಮಣಿಯಲ್ಲಿ ಮತ್ತೆ ಕೆಎಚ್ ಮುನಿಯಪ್ಪರವರನ್ನ 8ನೇ ಬಾರಿಗೆ ಗೆಲ್ಲಿಸಲು ಮತದಾರರು ಮುಂದಾಗಿದ್ದಾರೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಹೇಳಿದ್ದಾರೆ. ಕೆಎಚ್ ಮುನಿಯಪ್ಪರವರನ್ನ ಮತ್ತೊಮ್ಮೆ ಗೆಲ್ಲಿಸುವ ಮೂಲಕ ಸತತ 8ನೇ ಗೆಲುವನ್ನ ಅವರ ಕೊರಳಿಗೆ ಹಾಕಿ ತನ್ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಬುದ್ಧ ಮತದಾರರು ಮುಂದಾಗಲಿದ್ದಾರೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಮಡಿಕೇರಿ ವೀರಪ್ಪರೆಡ್ಡಿ ಮತ್ತು ಸಂತೆಕಲ್ಹಳ್ಳಿ ಅತಾವುಲ್ಲಾ ಮನವಿ ಮಾಡಿದ್ದಾರೆ. ಕೆಎಚ್ ವಿರುದ್ದ ಮಾಜಿ ಶಾಸಕ ಎಸಿ ಸುಧಾಕರ್ ವಾಗ್ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿಯ ವಾಣಿಕೃಷ್ಣಾರೆಡ್ಡಿ ನಿವಾಸದಲ್ಲಿ ಶುಕ್ರವಾರ ಸಂಜೆ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಲೋಕಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ರಾಷ್ಟೀಯ ಹೆದ್ದಾರಿಗಳು, ರೈಲ್ವೆ ಕೋಚ್, ನರಸಾಪುರ ಮತ್ತು ವೈಮಕಲ್ ಬಳಿ ಕೈಗಾರಿಕೆಗಳು, ರೈಲ್ವೆ ಬ್ರಾಡ್ ಗೇಜ್ ನಿರ್ಮಾಣ, ಬಂಗಾರಪೇಟೆ ಜಂಕ್ಷನ್ ನಿರ್ಮಾಣ, ಬೆಂಗಳೂರಿನಿಂದ ಕೋಲಾರ ಮಾರ್ಗವಾಗಿ ದೆಹಲಿಯವರೆಗೂ ರೈಲ್ವೆ ಸಂಪರ್ಕ, ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವಲ್ಲಿ ಕೆಎಚ್ ತಾಮದಿಯಾದ ಕೊಡುಗೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಜಿಎಫ್, ಚಿನ್ನದ ಗಣಿ ಪುನಶ್ಚೇತನ ಯೋಜನೆ, ಸರಕು ಸಾಗಣೆ, ರೈಲು ಸಂಚಾರ ಇತ್ಯಾದಿ ಕಾಮಗಾರಿಗಳನ್ನು ಮೂಡಿಸುವ ಮೂಲಕ ಈ ಭಾಗದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿರುವ ನಿರುದ್ಯೋಗ ಸಮಸ್ಯೆಗೆ ಕಡಿವಾಣ ಹಾಕಲಿದ್ದಾರೆ. ರಾಜ್ಯ ರೈಲ್ವೆ ಖಾತೆ ಸಚಿವ, ರಾಷ್ಟೀಯ ಹೆದ್ದಾರಿ ರಾಜ್ಯ ಸಚಿವ ಸ್ಥಾನಗಳನ್ನು ಅಲಂಕರಿಸಿ ಆ ಎರಡು ಸ್ಥಾನಗಳಿಗೆ ಎಳ್ಳಷ್ಟು ಧಕ್ಕೆ ಇಲ್ಲದಂತೆ ನಡೆದುಕೊಂಡು ಕೇವಲ ಕೋಲಾರ ಲೋಕಸಭಾ ಕ್ಷೇತ್ರ ಮಾತ್ರವಲ್ಲದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಸಚಿವ ಸ್ಥಾನಗಳ ಮೂಲಕ ನೀಡಿರುವ ಕೊಡುಗೆ ಅಪಾರವಾದದ್ದು ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದ ಬಹುತೇಕ ಶಾಸಕರುಗಳು ಕೆಎಚ್ ವಿರುದ್ದವಾಗಿದ್ದಾರೆಂದು ಹೇಳಿದಲ್ಲದೆ ಆದರೆ ಸ್ಪೀಕರ್ ರಮೇಶ್ ಕುಮಾರ್, ಎಸ್ಎನ್ ನಾರಾಯಣಸ್ವಾಮಿ, ಅನಿಲ್ ಕುಮಾರ್, ನಜೀರ್ ಅಹಮದ್, ರೂಪ ಶ್ರೀಧರ್, ಕೆವೈ ನಂಜೇಗೌಡ, ವಿ ಮುನಿಯಪ್ಪ ಮತ್ತಿತರರು ಕಾಂಗ್ರೆಸ್ ಪರ ಅಭ್ಯರ್ಥಿಯನ್ನ ಗೆಲ್ಲಿಸುವ ತವಕದಲ್ಲಿದ್ದಾರೆ ಎಂದು ಲೇವಡಿ ಮಾಡಿದರು. ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ, 8ನೇ ಸತಿ ಆಶೀರ್ವಾದ ಮಾಡಿ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸ್ತಾರೆ. ಮನುಷ್ಯ ನೋಡಿ ಮತದಾರರು ಓಟ್ ಹಾಕೋದು, ಇವರು ಲೀಡರ್ ಹೇಳಿದ್ರೆ ಅವ್ರು ಕೇಳಲ್ಲ. ಕೆ ಎಚ್ ಮುನಿಯಪ್ಪ ಅವರು ಮಾಡಿರೋ ಕೆಲಸಗಳು ಸಂದಾಭನ ಆಗಲಿ, ಹೆದ್ದಾರಿಗಳಾಗಲಿ, ಈ ರೈಲ್ವೆ ಇವಾಗ ರೈಲು ಇಲ್ಲಿಂದ ಚಿಂತಾಮಣಿಯಿಂದ ಡೆಲ್ಲಿವರೆಗೆ ರೈಲು ಹೋಗ್ತಾ ಇದೆ. ಇದೆಲ್ಲ ಯಾರ ಕಾರಣ? ಕೆ ಎಚ್ ಮುನಿಯಪ್ಪ ಮಾಡಿಲ್ಲ ಅಂದರೆ ಜನ ಓಟ್ ಹಾಕ್ತಾರಾ? ಯಾಕಾಗಿ 8ನೇ ಸತಿನೂ ಅತಿ ಜಾಸ್ತಿ ಓಟ್ ಹಾಕಿ ಗೆಲ್ಲಿಸ್ತಾರೆ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ದೇವರು ಸಹಾಯ ಮಾಡ್ತಾ ಇದ್ದಾರೆ, ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅದರಲ್ಲಿ ತಪ್ಪಿಲ್ಲ. ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಏನೇನೋ ಹೇಳಿದ್ರೆ ನಡೆಯಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗ್ಯಾಸ್ ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಮಡಿಕೇರಿ ವೀರಪ್ಪರೆಡ್ಡಿ ಮತ್ತು ಸಂತೇಕಲ್ಹಳ್ಳಿ ಅತಾವುಲ್ಲಾ, ಜಿಲ್ಲಾ ಕಾರ್ಯದರ್ಶಿ ನಾರಾಯಣಸ್ವಾಮಿ ಮತ್ತಿತರರು ಭಾಗಿಯಾಗಿದ್ದರು. ದೇವನಹಳ್ಳಿಯಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಹೆಚ್ಚಾಗಿ ರಾಜಸ್ಥಾನ್, ಗುಜರಾತ್ ರಾಜ್ಯಗಳ ಮಾರ್ವಾಡಿ ಜನತೆ ವಿಜಯಪುರ ಪಟ್ಟಣದಲ್ಲಿ ಹೋಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಬ್ಬರಿಗೊಬ್ಬರು ರಂಗು ರಾಂಗಿನ ಬಣ್ಣ ಹಚ್ಚಿಕೊಂಡು ನೃತ್ಯಗಳೊಂದಿಗೆ ಹರ್ಷೋಲ್ಲಾಸಗಳಿಂದ ಹೋಳಿ ಹಬ್ಬವನ್ನ ಆಚರಿಸಿದರು. ನಗರೇಶ್ವರ ದೇವಾಲಯದ ಬಳಿ ಗಾಂಧಿ ಚೌಕ ಹಾಗೂ ಪದ್ಮಾವತಿ ಪ್ರಾಣಿದಯ ಸಂಘದಲ್ಲಿ ವಿಷ್ಣು ಸೇವಾ ಸಮಾಜದ ವತಿಯಿಂದ ಹೋಳಿ ಹಬ್ಬವನ್ನ ಆಚರಿಸುವುದರೊಂದಿಗೆ ಗೇವರ್ ಚಾಂದ್ ಮಾತನಾಡಿ,
ಪುರಾತನ ಕಾಲದಿಂದಲೂ ಹೋಳಿ ಹಬ್ಬವನ್ನು ನಮ್ಮ ಜನತೆ ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಇಂದು ಪಾಟಣದ ಎಲ್ಲ ಮಾರ್ವಾಡಿ ಜನತೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದು ಹಬ್ಬ ಆಚರಿಸುವುದರಲ್ಲಿ ತೊಡಗಿಕೊಂಡಿದ್ದೇವೆ ಎಂದು ತಿಳಿಸಿದರು. ವಿಷ್ಣು ಸಮಾಜ ಹೋಳಿ ಹಬ್ಬ ಇದು ತುಂಬಾ ಹಳೆ ಹೋಳಿ, ಇದು ಬಾರಾ ದಿವಸದಿಂದ ನಾವು ಇದನ್ನ ಮಾಡ್ತಾ ಇದೀವಿ, ಹಾಗೂ ತುಂಬಾ ದೊಡ್ಡ ಹಬ್ಬ ಇದು ನಮ್ಗೆ. ನಾವು ಭಾರಿ ವಿಚರಣೆ ಜಾರಿ ಚೆನ್ನಾಗಿ ಮಾಡ್ತೀವಿ, ಇದನ್ನ ಖುಷಿಯಿಂದ ಹಬ್ಬ ಮಾಡ್ತೀವಿ. ಇವತ್ತು ಎಲ್ಲರಿಗೂ ಹಬ್ಬ ಇದೆ, ಹಾಗೂ ಭಾರಿ ಭಾರಿ ನಮ್ದು ಹಳೆ ಹಬ್ಬ ಅಂತ ಹೇಳ್ಬೋದು ಇದನ್ನ. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ನಾವು ತುಂಬಾ ಹಬ್ಬ ಮಾಡ್ತಾ ಇದೀವಿ. ವಿಜಯಪುರ ಪಟ್ಟಣದ ಮಾರ್ವಾಡಿ ಜನತೆ ಹೋಬಳಿ ಹಬ್ಬವನ್ನು ಬಣ್ಣ ಹಚ್ಚಿ ನೃತ್ಯ ಹಾಡುವ ಮೂಲಕ ಹರ್ಷೋಲ್ಲಾಸದಿಂದ ಆಚರಿಸುತ್ತಿದ್ದರು. ಹೋಳಿ ಹಬ್ಬದ ಪ್ರಯುಕ್ತ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮಕ್ಕಳು ಬಣ್ಣ ದೋಕುಳಿಯಾಡುತ್ತಿದ್ದರು. ದೇವನಹಳ್ಳಿಯಲ್ಲಿ ಧರ್ಮರಾಯ ಸ್ವಾಮಿಯ ಹೂವಿನ ಕರಗ ಅದ್ದೂರಿಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾಗಿ 80ನೇ ವರ್ಷದ ಹೂವಿನ ಕರಗ ಮಹೋತ್ಸವವು ಸಹಸ್ರಾರು ಭಕ್ತಾದಿಗಳ ಜಯಘೋಷ ಹಾಗೂ ಗೋವಿಂದನಾಮ ಸ್ಮರಣೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಆ ಪ್ರಯುಕ್ತ ಶ್ರೀ ಧರ್ಮರಾಯ ಸ್ವಾಮಿ ತಿಗ್ಲರ ಟ್ರಸ್ಟ್ ವತಿಯಿಂದ ಪುಣ್ಯ ಧ್ವಜಾರೋಹಣ ಕಾರ್ಯಕ್ರಮಗಳು ಜರುಗಿದ್ದು, ಅರ್ಜುನ ದ್ರೌಪದಮ್ಮ ಅವರಿಗೆ ಕಲ್ಯಾಣೋತ್ಸವ ಅನ್ನಸಂತರ್ಪಣೆ ನಡೆಯಿತು. ಹಸಿ ಕರಗ ಮಹೋತ್ಸವ ದೀಪಾರತಿ ಮತ್ತು ಅಗ್ನಿಕುಂಡ ಪ್ರವೇಶ ನಡೆದಿದ್ದು, ರಾತ್ರಿ 12 ಗಂಟೆಗೆ ಭೀಮಣ್ಣ ಪೂಜಾರಿರವರು ಹೂವಿನ ಕರಗವನ್ನು ಹೊತ್ತು ಪಟ್ಟಣದ ಎಲ್ಲ 53 ವಾರ್ಡ್ಗಳಲ್ಲೂ ಸಂಚರಿಸಿ ಬೆಳಗ್ಗೆ 11 ಗಂಟೆಗೆ ದೇವಾಲಯವನ್ನು ಸೇರಿದರು. ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಹಾಗೂ ಪರಿವಾರ ದೇವರುಗಳ ಮೂತಿನ ಹಾಗೂ ವಿವಿಧ ಬಗೆಯ ಅಲಂಕಾರದ ಪಲ್ಲಕ್ಕಿ ಉತ್ಸವವು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ದೇವಾಲಯದ ಬಳಿ ಜಾನಪದದ ಕಲಾವಿದರ ಬಳಗದಿಂದ ತಮಟೆ ವಾದ್ಯ, ಬ್ಯಾಂಡ್ ಸೆಟ್, ಕೀಲುಕುದುರೆ, ಗರಡಿ ವೇಷ, ನವಿಲು ಕುಣಿತ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಹಾಭಾರತ ಓದುವುದು, ಗಾವು ಹಿಡಿಯುವುದು, ಒನಕೆ ಕರಗ ಹೊರುವುದು, ವಸಂತೋತ್ಸವ ಧ್ವಜಾರೋಹಣ, ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿಯೂ ಪೂಜಾರಿ ಭೀಮಣ್ಣರವರು ಕರಗವನ್ನು ಹೊತ್ತಿದ್ರು. ಚುನಾವಣಾ ಅಕ್ರಮ ಕಂಡುಬಂದರೆ 1950ಗೆ ಕರೆ ಮಾಡಿ ದೂರು ಸಲ್ಲಿಸಬಹುದು ಎಂದು ಟಿಪ್ಪಟೂರಿನಲ್ಲಿ ಎಸ್ಸಿ ಪೂವಿತಾ ಮನವಿ ಮಾಡಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಜಾರಿ ಇರುವುದರಿಂದ ಚುನಾವಣಾ ಅಕ್ರಮಗಳು ಕಂಡುಬಂದರೆ 1950ಗೆ ಕರೆ ಮಾಡಿ ದೂರು ಸಲ್ಲಿಸಬಹುದು ಮತ್ತು ಅದರ ವಿವರಗಳನ್ನು ಗೌಪ್ಯವಾಗಿ ಇಡಲಾಗುವುದೆಂದು ಉಪವಿಭಾಗಾಧಿಕಾರಿ ಪೂವಿತಾ ತಿಳಿಸಿದರು. ತಿಪಟೂರು ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶ ಅಭಿವೃದ್ದಿಯಾಗಬೇಕಾದರೆ ಚುನಾವಣಾ ಅತಿ ಮುಖ್ಯ. ಆದರೆ ಚುನಾವಣಾ ಸುಸೂತ್ರವಾಗಿ ನಡೆಯಬೇಕೆಂದು, ಪ್ರಜೆಗಳು ಮುಕ್ತವಾಗಿ ನಿರ್ಭೀತಿಯಿಂದ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದಂತೆ ಮತ ಚಲಾವಣೆ ಮಾಡಿದರೆ ಸುಭದ್ರ ಸರ್ಕಾರ ನಿರ್ಮಾಣವಾಗುತ್ತೆ. ಅದಕ್ಕಾಗಿಯೇ ಚುನಾವಣಾ ನೀತಿ ಸಂಹಿತೆಯು ಜಾರಿಯಲ್ಲಿದೆ. ಚುನಾವಣಾ ಅಕ್ರಮಗಳು ಕಂಡುಬಂದರೆ ಬಿಎಸ್ಎನ್ಎಲ್ಗೆ ಅಧಿಕಾರಿಗಳಿದ್ದು, ಇವರ ಮೊಬೈಲ್ ಸಂಖ್ಯೆ 6364-36434 ಕರೆ ಮಾಡಿ ದೂರು ಸಲ್ಲಿಸಬಹುದು. ಮದುವೆ ಮುಂತಾದ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಇದು ಅನ್ವಯಿಸುವುದಿಲ್ಲ. 10-50 ಸಾವಿರಗಳನ್ನು ಸಾಗಿಸುವ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕೆಂದು ತಿಳಿಸಿದರು. ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಮತ್ತೆ ಈಗ ಸಾರ್ವಜನಿಕರಿಗೆ ಏನಾದ್ರೆ 50,000 ಮೇಲೆ ನಿಮ್ ಕ್ಯಾಶ್ ಮತ್ತೆ 10,000 ಮೇಲೆ ಏನಾದರೂ ಮೆಟೀರಿಯಲ್ಸ್ ತಗೊಂಡು ಹೋಗ್ತಾ ಇರೋದಿದ್ರೆ ಅದಕ್ಕಾಗಿ ಒಂದು ಏನಾದರೂ ಪ್ರೂಫ್, ಯಾವ ಉದ್ದೇಶಕ್ಕಾಗಿ ತಗೊಂಡು ಹೋಗ್ತಾ ಇದ್ದೀರಾ ಅಂತದಕ್ಕೆ ಒಂದು ಪ್ರೂಫ್ ಇಟ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ನಾವು ನಮ್ಮ ಟೀಮ್ಸ್ ಎಲ್ಲರೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ, ಮದುವೆಗೇನೋ ಅಥವಾ ಪ್ರೂಫ್ ಕೊಟ್ಟಿಗೇನೋ ಜೆನ್ಯೂನ್ ಆಗಿ ಹೋಗುವವರಿಗೆ ತೊಂದರೆ ಕೊಡಬಾರ್ದು ಅಂತ ಈಗಾಗಲೇ ಹಲವಾರು ಸತಿ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ. ಮತ್ತೆ ಆ ಥರ ಏನಾದರೂ ವಿಷಯಗಳು ಕಂಡು ಬಂದರೆ ನಮ್ಮ ಗಮನಕ್ಕೆ ಫಸ್ಟ್ ಕೊಡಬೇಕು ಅಂತ ಕೂಡ ಹೇಳಿದ್ದೀವಿ. ನಾವು ಅಥವಾ ತಹಶೀಲ್ದಾರು ಯಾರೇನೊಬ್ಬರು ಹೋಗ್ಬಿಟ್ಟು ಅಲ್ಲಿ ಖುದ್ದಾಗಿ ವೆರಿಫೈ ಮಾಡಿ ಅದು ಏನಾದರೂ ಇಂಜೆನ್ಯೂನ್ ಅಥವಾ ಬ್ರೈಬ್ಗೆ ಯೂಸ್ ಮಾಡಬಹುದು ಅಂತ ಹೇಳಿದರೆ ಮಾತ್ರ ನಾವು ಸೀಸ್ ಮಾಡ್ತಾ ಇದ್ದೀವಿ. ಮತ್ತೆ ಐಟಿ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ವಯಲೇಷನ್ಸ್ ಇದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆ ಅಂತ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಎಲೆಕ್ಷನ್ ಎಕ್ಸ್ಪೆಂಡಿಷನ್ ಬಗ್ಗೆ ಒಬ್ಬ ಅಭ್ಯರ್ಥಿಗೆ 70 ಲಕ್ಷ ಹಣವನ್ನು ಚುನಾವಣಾ ಖರ್ಚಿಗಾಗಿ ಬಳಸಬಹುದು. ಅಭ್ಯರ್ಥಿಗಳು ಚುನಾವಣಾ ಪ್ರಚಾರ ಮಾಡಲು 48 ಗಂಟೆಗಳ ಮೊದಲು ಸುವಿಧಾ ಆಪ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಇದರಲ್ಲಿಯೇ ಎಲ್ಲ ಇಲಾಖೆಗಳು ಅನುಮತಿಯನ್ನು ನೀಡುತ್ತವೆ ಎಂದು ತಿಳಿಸಿದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.